ಪತ್ರಿಕೆ ಹಾಗೂ ಪತ್ರಿಕೆ ಮಿತ್ರರಿಗೆ ಥ್ಯಾಂಕ್ ಯು ಬಂದಿದ್ದಕ್ಕೆ. ಮೊದಲಿಗೆ ಅಪ್ಪು ಸರ್ನ ನೆನೆಸ್ಕೊಂಡು ಈ ಚಿತ್ರನ ಶುರು ಮಾಡ್ತಾ ಇದೀವಿ ನಾವು. ಹಾಗೆ ನಮ್ಮ ಮುಹೂರ್ತಕ್ಕೆ ಬಂದಂಥ ಕಿಟ್ಟಣ್ಣ ಆಗಿರ್ಬೋದು, ವಿನೋದಣ್ಣ ಆಗಿರ್ಬೋದು, ಕೆ ಎಂ ಚೈತನ್ಯ ಸರ್ಗೆ, ಸಿಂಪಲ್ ಸುನಿ ಸರ್ಗೆ ಥ್ಯಾಂಕ್ ಯು. ಹಾಗೆ ಸಿನಿಮಾ ವಿಷಯಕ್ಕೆ ಬಂದರೆ ಬಂಬೂ ಸವಾರಿ, ನಾನು ಫಸ್ಟ್ ಜಂಬೂ ಸವಾರಿಯಿಂದ ಓದ್ಕೊಂಬಿಟ್ಟಿದ್ದೆ ಆ್ಯಕ್ಚುಲಿ. ಅದು ಬಂಬೂ ಸವಾರಿ ಮಹೇಶ್ ಅಣ್ಣಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥರದ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಒಂದು ಅದ್ಭುತವಾಗಿರುವಂಥ ಪಾತ್ರ, ಹೇಳಿದ್ರು ಈ ಹೀರೋಗಳು ಏನೇನು ಮಾಡ್ತಿರ್ತಾರೆ ಸಿನಿಮಾದಲ್ಲಿ ಅಂತೇಳಿ. ಅದೇ ಸತ್ತರೆ ದುಃಖ ಆಗುತ್ತೆ, ಒಂದಷ್ಟು ಜನಕ್ಕೆ ಖುಷಿ ಆಗುತ್ತೆ. ಮನುಷ್ಯ ಅಥವಾ ಯಾರು ಆಗಿರ್ಬೋದು ಜೀವನದಲ್ಲಿ ಬದುಕಬೇಕು, ಚೆನ್ನಾಗಿ ಬದುಕಬೇಕು ಅಂದರೆ ಕೆಲಸ ಮಾಡಬೇಕು, ಬಟ್ ಹಲ್ಕ ಕೆಲಸ ಮಾಡಬಾರ್ದು. ಸೊ ಆ ಥರದ್ದು ಏನೇನು ಆಗುತ್ತೆ ಸಿನಿಮಾದಲ್ಲಿ, ಆ ಥರದ ಒಂದು ಕಾನ್ಸೆಪ್ಟ್ ಮೇಲೆ ಸಿನಿಮಾ ಇರುತ್ತೆ. ತುಂಬ ಅದ್ಭುತವಾಗಿರೋ ಕತೆ, ಈ ಥರದ ಒಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ ನನ್ನ ನಿರ್ಮಾಪಕರಿಗೆ ಹಾಗೂ ನಿರ್ದೇಶಕರಿಗೆ ಇಬ್ಬರು ಥ್ಯಾಂಕ್ ಯು. ಮುಂದೆ ಇನ್ನೂ ಹೋಗ್ತಾ ಹೋಗ್ತಾ ಈ ಚಿತ್ರದ ಬಗ್ಗೆ ಮಾತಾಡ್ತಾ ಹೋಗ್ತೀವಿ, ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀವಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು ಯಾವಾಗಲೂ ಇರಲಿ. ನಾನು ಯಾವಾಗಲೂ ಹೇಳ್ತೀನಿ ಮಾಧ್ಯಮದವರಿಗೆ ಹಾಗೂ ಪತ್ರಿಕೆಯವರಿಗೆ, ನಾನೇನಾದ್ರೂ ಬಂದು ನಿಂತಿದ್ರೆ, ಜನಕ್ಕೆ ಏನಾದ್ರು ತಲುಪಿಸಿದ್ರೆ ಅದು ನಿಮ್ಮಿಂದನೇ ಇಲ್ಲಿವರೆಗೆ ನಾನು ಬಂದಿರೋದು. ಥ್ಯಾಂಕ್ ಯು. ಮತ್ತೆ ಮತ್ತೆ ಮೀಟ್ ಮಾಡ್ತಾ ಇರ್ತೀವಿ ಈ ಚಿತ್ರ ತಂಡದಿಂದ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.